ಸೈಡ್ ಎ ಬಂದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 1ನೇ ತಾರೀಕು ಬರ್ತಾ ಇದೆ, ಸೈಡ್ ಬಿ ಅಕ್ಟೋಬರ್ 20ನೇ ತಾರೀಕು ಬರ್ತಾ ಇದೆ. ಸರ್, ಇದು ಫೈನಲ್ ಕ್ವೆಶನ್ ನನ್ನ ಕಡೆಯಿಂದ, ಯಾಕೆ ಸರ್ ಇದು ಎರಡು ಭಾಗಗಳು, ಸೈಡ್ ಎ ಸೈಡ್ ಬಿ, ಆಮೇಲೆ ಇಷ್ಟು ಬಹಳ ಹತ್ತಿರದ ಒಂದು ಅಂತರದಲ್ಲಿ ನೀವು ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀರಾ? ಅದು ಕತೆ ಬರೀಬೇಕಾದ್ರೆ ಅಂದ್ರೆ ಉದ್ದೇಶ ಅಂದ್ರೆ ನಾನು ಶೂಟ್ ಮಾಡಕ್ ಶುರು ಮಾಡಿದಾಗ ಮಧ್ಯದಲ್ಲಿ ಕೋವಿಡ್ ಶುರುವಾಯ್ತು. ಸೊ ಕೋವಿಡ್ ಬಂದಾಗ ತುಂಬ ಟೈಮ್ ಇತ್ತು. ಸೊ ನಾನು ಕತೆನ ಮತ್ತೆ ರಿವಿಸಿಟ್ ಮಾಡ್ತಾ ಇರ್ಬೇಕಾದ್ರೆ ನನಗಿದು ಎರಡು ಭಾಗ ಮಾಡ್ಬೋದು ಅನ್ಸಕ್ಕೆ ಶುರು ಆಯಿತು. ನಾನು ರಕ್ಷಿತ್ಗೆ ಅವಾಗ ಮಾತಾಡಿದೆ, ಹೇಳಿದೆ ಇದು ಎರಡು ಪಾರ್ಟ್ ಮಾಡ್ಬೋದು ಅಂತ. ಆ್ಯಂಡ್ ರಕ್ಷಿತ್ ಜೊತೆ ಒಂದು ಅದ್ಭುತ ವಿಷಯ ಏನು ಅಂದರೆ ಒಂದು ಒಳ್ಳೆ ಬಾಂಡ್ ಇದೆ. ಅಂದರೆ ನಾನು ನಾನು ಸಿನಿಮಾನ ಎಷ್ಟು ಪ್ರೀತಿಸ್ತೀನೋ ರಕ್ಷಿತ್ ಅಷ್ಟೇ ಪ್ರೀತಿಸ್ತಾರೆ. ಆ್ಯಂಡ್ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಒಂದು ಬ್ರದರ್ಹುಡ್ ಥರ ಇದೆ. ಸೊ ಅವು ರಕ್ಷಿತ್ ನಿನಗೆ ನೀ ಮಾಡು ಫಿಲಮ್ನ, ನಿಂಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು ಅಂತ ಒಂದು ಫ್ರೀಡಮ್ ಸಿಕ್ತು ನನಗೆ. ಆ್ಯಂಡ್ ಅಂದರೆ ಅದು ತುಂಬ ಪ್ರಿವಿಲೇಜ್, ಒಂದು ದೊಡ್ಡ ಒಂದು ಆ ಫ್ರೀಡಮ್ ಫಿಲ್ಮ್ ಮೇಕರಿಗೆ ಸಿಗೋದು ಫ್ರಮ್ ಅ ಪ್ರೊಡ್ಯೂಸರ್ ತುಂಬಾ ದೊಡ್ಡ ವಿಷಯ. ಸಿನಿಮಾ ಇಲ್ಲಿ ಇರೋರಿಗೆ ಗೊತ್ತಾಗತ್ತದು ಅದು ಎಂಥ ರೇರ್ ಅಂತ, ರೇರ್ ಎಬಿಲಿಟಿ ಅಂತ. ಸೊ ಆ ಸಂಪೂರ್ಣ ಟ್ರಸ್ಟು, ನಾನು ಏನು ಕೇಳಿದ್ರು ನಿಂಗೆ ಬೇಕಾ ನೀ ಮಾಡು, ನಿಂಗೆ ಬೇಕಾ ನೀ ಮಾಡು ಅಂತ ಒಂದು ಕಂಪ್ಲೀಟ್ ಒಂದು ಟ್ರಸ್ಟ್ ಇತ್ತು. ಸೊ ಸಿನಿಮಾ ಮಾಡ್ಬೇಕಾದ್ರೆ ಬೇಸಿಕಲಿ ದ ಡಿಸ್ಕಷನ್ ವಾಸ್ ನಿನಗೆ ಹೆಂಗೆ ಅನಿಸುತ್ತೆ, ಕತೆ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಕತೆ ಜೊತೆ ನೀನು ಟ್ರಾವೆಲ್ ಮಾಡು, ಫಿಲಮ್ ಎಲ್ಲ ರೆಡಿ ಆದಮೇಲೆ ಆಮೇಲೆ ಅನೌನ್ಸ್ಮೆಂಟ್ ಮಾಡೋಣ, ಎರಡೂ ಭಾಗ ನೋಡಿ ಅಂತ ನಮ್ಮಿಬ್ಬರಲ್ಲಿ ಒಂದು ಮಾತುಕತೆ ಆಗಿತ್ತು. ಸೊ ಈ ಸಿನಿಮಾ ಎರಡು ಭಾಗ ಕಾರಣ ನೀವು ಸಿನಿಮಾ ನೋಡಿದಾಗನೇ ಗೊತ್ತಾಗೋದು, ಅಂದರೆ ಏನಕ್ಕೆ ಎರಡು ಭಾಗ ಇದೆ ಕಥೆಯಲ್ಲಿ, ಏನಕ್ಕೆ ಎರಡು ರೂಪ ಇದೆ, ಒಂದು ಲವ್ ಸ್ಟೋರಿಲಿ ಎರಡು ಭಾಗ ಏನಕ್ಕೆ ಆಗತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿದಾಗನೇ ಗೊತ್ತಾಗೋದು. ಸೊ ಬಟ್ ಏನು ಹೇಳ್ಬೋದು ಅಂದರೆ ನಿಮಗೆ ಒಂದು ಪೋಯೆಟ್ರಿ ಇದೆ, ಸೈಡ್ ಎಲ್ಲಿ ಒಂದು ಪೋಯೆಟ್ರಿ ಟ್ರೈ ಮಾಡಿದ್ದೀವಿ, ಸೈಡ್ ಬಿಲೇ ಒಂದು ಪೋಯೆಟ್ರಿ ಇದೆ. ಸೊ ಆ ಎರಡು ಶೇಡ್ ಏನಿದೆ, ಒಂದು ಗುರು ಒಂದು ಜರ್ನಿ ಇದೆ ಎಲ್ಲ ಕ್ಯಾರೆಕ್ಟರ್ಸ್ದು. ಸೊ ಆ ಒಂದು ಜರ್ನಿನ ಸಂಪೂರ್ಣ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಿಮಗೆ ಎರಡು ಭಾಗದಲ್ಲಿ ನೋಡಿದ್ರೇ ಅದ್ರ ಮಜಾ ಅಂತ ಅನಿಸಿ ಆ ನಿರ್ಧಾರ ತೊಗೊಂಡಿದ್ದು. ಆ್ಯಂಡ್ ನಾವು ಏನಕ್ಕೆ ಹತ್ತಿರದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಎಮೋಷ್ನಲ್, ನೀವು ಆ ಗುಂಗಲ್ಲೇ ಇದ್ದಾಗ ಎರಡನೇ ಭಾಗ ನೋಡಿದಾಗನೇ ಮಜಾ. ಸೊ ಅದಕ್ಕೆ ಸಪ್ತಸಾಗರ ದಾಚೆ ಎಲ್ಲೋ 7 ವಾರ ನಂತರ ಸೈಡ್ ಬಿ ರಿಲೀಸ್ ಆಗುತ್ತೆ ಅಂತ ನಿರ್ಧಾರ ಮಾಡಿ ಸೈಡ್ ಬಿ ಅಕ್ಟೋಬರ್ 20th ರಿಲೀಸ್ ಆಗುತ್ತೆ. ಸೊ ಅದು ಪ್ಲ್ಯಾನು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್.